ಜುಲೈ 12ರಂದು ವಿಶ್ವ ಆನೆಗಳ ದಿನಾಚರಣೆ ಅಂತ ಆಚರಿಸಲು ಘೋಷಣೆಯನ್ನು ಅಥವಾ ನಿರ್ಧಾರವನ್ನ ಮಾಡಲಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಚರ್ಚೆಗಳನ್ನ ನಡೆಸೋದಕ್ಕೆ ಬೆಂಗಳೂರಿನ GKVK ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರುತ್ತೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆನ ಅಥವಾ ನೇತೃತ್ವವನ್ನ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರದ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ವಹಿಸಿಕೊಂಡಿರ್ತಾರೆ. ಇಲ್ಲಿ ಬೇರೆ ಬೇರೆ ಗಣ್ಯರು ಕೂಡ ಭಾಗವಹಿಸಿರ್ತಾರೆ. ವಿಶೇಷ ಅಂತ ಅಂದ್ರೆ ಅಮೆರಿಕ, ಜರ್ಮನ್, ಜಪಾನ್ ಸೇರಿದಂತೆ ಒಟ್ಟು 11 ದೇಶಗಳ 17 ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ನಮ್ಮದೇ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಒಟ್ಟು 660 ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾದ್ರೆ ಯಾವ್ದ್ರ ಬಗ್ಗೆ ಇರುತ್ತೆ ಈ ಕಾರ್ಯಕ್ರಮ ಅಂತ ಕೇಳೋದಾದ್ರೆ, ಇಲ್ಲಿ ಇತ್ತೀಚೆಗೆ ಏನು ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ನಡೀತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು, ಎಸ್ಪೆಷಲಿ ನಮ್ಮ ದೇಶದಲ್ಲಿ ಕಾಡಾನೆಗಳ ಹಾವಳಿ ಆಗಿರಬಹುದು ಅಥವಾ ಕಾಡನ್ನು ಬಿಟ್ಟು ನಾಡಿಗೆ ಬರುವಂಥದ್ದು, ಇವುಗಳನ್ನ ತಡೆಯೋದಕ್ಕೆ ಬೇರೆ ಬೇರೆ ದೇಶ ಅಥವಾ ರಾಜ್ಯಗಳಲ್ಲಿ ಅಳವಡಿಸಿಕೊಳ್ಳುವಂತಹ ತಂತ್ರಗಾರಿಕೆಯ ಬಗ್ಗೆ ಸಾಕಷ್ಟು ವಿಚಾರಗಳ ಕುರಿತು ಚಿಂತನ ಮಂಥನ ನಡೆಸೋದಕ್ಕೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಬನ್ನಿ ಹಾಗಾದ್ರೆ ಬೆಂಗಳೂರಿನ GKVK ಆವರಣದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಬಗ್ಗೆ ಸಚಿವರು ಏನ್ ಹೇಳ್ತಾರೆ, ಅಲ್ಲಿ ನಡೆಯುವಂತಹ ಸಭೆ ಯಾವ ರೀತಿ ಇರುತ್ತೆ ಅನ್ನೋದರ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವತ್ತು ಕರ್ನಾಟಕ ರಾಜ್ಯ, ಇದರಲ್ಲಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಒಂದು ಅರಣ್ಯ ಪ್ರದೇಶ ಹೊಂದಿದೆ. ಇವತ್ತೇನು ಪಶ್ಚಿಮ ಘಟ್ಟದ ನಮ್ಮಲ್ಲಿ ಜೀವ ವೈವಿಧ್ಯಮವಾದಂಥ 8ನೇ ಅಡಿ ಜಗತ್ತಿನಲ್ಲೇ ಒಂದು ಹಾಟ್ಸ್ಪಾಟ್ ಅಂತೇಳಿ ಗುರುತಿಸಿಕೊಂಡು ಅನೇಕ ನದಿಗಳ ಮೂಲ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 43,000 ಚದರ ಕಿಲೋಮೀಟರ್ ಅರಣ್ಯ ಇದೆ, ಅಂದರೆ 43 ಲಕ್ಷ ಹೆಕ್ಟರ್ ಅರಣ್ಯ ಪ್ರದೇಶ ಇದೆ. ಅದರಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, 36 ವನ್ಯಜೀವಿ ಅಭಯಾರಣ್ಯಗಳಿದ್ದಾವೆ, 19 ಮೀಸಲು ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಇವತ್ತು ಒಂದು ನಮ್ಮಲ್ಲಿ ಸಮುದಾಯ ಮೀಸಲು ಇದೆ. ಇವತ್ತು ಕರ್ನಾಟಕ ರಾಜ್ಯ ಈ ಭಾಗದಲ್ಲಿ ಏಷ್ಯಾದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಹೊಂದಿದ್ದಂಥ ರಾಜ್ಯ ಅಂತ ಹೇಳಿದರೆ ಕರ್ನಾಟಕ. ನಮ್ಮಲ್ಲಿ 2023ರಲ್ಲಿ ನಾವು ಆನೆ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 6,395 ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ನಮ್ಮಲ್ಲಿದ್ದಾವೆ. ಹುಲಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ 563 ಹುಲಿಗಳಿದ್ದಾವೆ. ಹೀಗಾಗಿ ಆನೆ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ಅದರ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮೆಲ್ಲರ ಕರ್ತವ್ಯ. ಸರ್ ಕಂಡ್ರೆ ಸರ್ ಈ ಕಡೆ ಸರ್.